ಓಕೆ ಶಾಂತಲಮ್ಮ ಮೇಡಮ್ ಅವರ ಮನೆಯನ್ನು ನೋಡೋಣ ಅವ್ರು ಯಾವ ಥರ ಅವ್ರದ್ದೊಂದು ಕನಸಿನ ಮನೆ ಕಟ್ಕೊಂಡಿದ್ದಾರೆ ತೊಟ್ಟಿ ಮನೆ ಅಂತೇಳಿ. ಮೇಡಮ್ ನಮಸ್ತೆ, ತುಂಬ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಇರುತ್ತೆ, ಯಾಕೆಂದ್ರೆ ಒಂದು 1000 ಜನಕ್ಕೆ ಒಬ್ರಿಗಾರ ಆಸೆ ಇರುತ್ತೆ ಈ ಥರ ಕಟ್ಕೋಬೇಕು ಅಂತ. ನಾನು ಇದನ್ನು ನಮ್ಮ ಚಿಕ್ಕದಲ್ಲಿ ಮಲೆನಾಡು ಭಾಗದಲ್ಲಿ ನೋಡ್ತಿದ್ದೆ, ಅದೇ ಇಲ್ಲಿ ಕುಣಿಗಲ್ ಭಾಗದಲ್ಲಿ ಕಟ್ಕೊಂಡಿದ್ದೀರ, ಅದಕ್ಕೆ ಯಾವ ಥರ ಕಟ್ಟಿದ್ರೆ ತುಂಬ ಜನ ನೋಡ್ತಾ ಇರ್ತಾರೆ ಈ ಥರ ಒಂದು ಮೋಟಿವೇಶನ್ ಇರ್ತದೆ ನಾವು ಈ ಥರ ಕಟ್ಸ್ಕೋಬೇಕು ಅಂತ. ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಯಾವ ಥರ ಡಿಸೈನ್ ಈ ಭಾಗದಿಂದ ಇದ್ದು ಒಂದು ಎಲ್ಲದನ್ನು ತೋರಿಸ್ಕೊಡ್ತೀರ ಅಂತ. ಬನ್ನಿ ಅದೇ ಇದೆಲ್ಲ ಕಾರ್ವಿಂಗ್ ಎಲ್ಲ ಮಾಡಿರೋದು ರಥಶಿಲ್ಪಿ ಅವರು, ಬೆಂಗಳೂರಲ್ಲಿ ಇದ್ದಾರೆ ಕಾಮಾಕ್ಷಿ ಪಾಳೆ ಹತ್ರ, ಅವರೇ ಇದು ನಮ್ಗೆಲ್ಲ ಡಿಸೈನ್ ಮಾಡಿದ್ದು. ಮರ ಬಂದು ನಾವು ಶಿವಮೊಗ್ಗದಿಂದ ತರಿಸಿದ್ದು ಮರದ, ಇದು ಟೀಕ್ ಮರ. ಮತ್ತೆ ಇದು ಕೆಳಗಡೆ ಬಂದ್ಬಿಟ್ಟು ಆ ಸ್ಟೋನ್ ಅದು ಸಪ್ರೇಟ್ ಕಾರ್ವಿಂಗ್ ಮಾಡಿಸಿರೋದು ನಾವು, ಅದು ಕೆಳಗಡೆ ಕೆಳಗಡೆ ಭಾಗಕ್ಕೆ ಬಂದು ಸೆಪರೇಟ್ ಕಾರ್ವಿಂಗ್ ಮಾಡಿದ್ದು. ಇದು ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಹಳೆ ಕಾಲದ ಆಂಟಿಕ್ ತರ ಇದ್ವಿ ಅಂದ್ಬಿಟ್ಟು ಏನ್ ಮಾಡಿದೀವಿ, ಇದು ಆತಂಗುರಿ ಟೈಲ್ಸ್ ಅಂತ ಆತಂಗುರಿ ಟೈಲ್ಸ್. ಈ ಟೈಲ್ಸ್ ಬಂದು ಅವರು ರೆಡಿ ಟು ಆರ್ಡರ್, ನಾವು ಯಾವ ತರ ಆರ್ಡರ್ ಕೊಟ್ಟಿ ಮೆಷರ್ಮೆಂಟ್ ಕೊಡ್ತೀವಿ ಅವರು ಮೇಕ್ ಟು ಆರ್ಡರ್ ಮಾಡ್ಬಿಟ್ಟು ಕೊಡ್ತಾರೆ. ಕಲರ್ ಇದೆ ರಾಜರ ಮನೆ ತಂದ್ರೆಲ್ಲ ಹಳೆ ಕಾಲದಲ್ಲಿ ಇರುವಂತ ಇದೆ ಇದು. ಇದು ತಮಿಳ್ನಾಡಲ್ಲಿ ಇದು ಫೇಮಸ್ ಆಕ್ಚುಲಿ ಆತಂಗುರಿ ಟೈಲ್ಸ್ ಅಂದ್ರೆ ತಮಿಳ್ನಾಡು ಅವರು ಜಾಸ್ತಿ ಇದನ್ನ ಮಾಡ್ತಾರೆ. ಇದು ಕಲರ್ಡ್ ವರ್ಷನ್, ಕೆಳಗಡೆ ಅದು ಇಲ್ಲಿ ತೊಟ್ಟಿ ಒಳಗೆ ಹಾಕಿರೋದನ್ನು ಆತಂಗುಡಿನೇ, ಆದ್ರೆ ಇದು ಬ್ಲಾಕ್ ಅಂಡ್ ವೈಟ್ ಗ್ರೇ ವರ್ಷನ್, ಇದು ಮಲ್ಟಿ ಕಲರ್ ಬರಲ್ಲ. ಇದನ್ನು ಆತಂಗುಡಿ ಪ್ರಿಂಟ್ಸ್ ಬರೋದು ಇದಕ್ಕೂ ಆತಂಗುಡಿ. ಮೇಡಮ್ ಈ ಹಾಲ್ ಎಲ್ಲ ಒಂದು ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಇದು ಹಾಲ್ ಇದು ಫುಲ್? ಇದು ಇದು ಹಾಲ್ ಬಂದ್ಬಿಟ್ಟು ನಿಮ್ಗೆ ಸೇ ಅರೌಂಡ್ 600-700 ಸ್ಕ್ವೇರ್ ಫೀಟ್ ಬರುತ್ತೆ. 600-700 ಸ್ಕ್ವೇರ್ ಫೀಟ್ ಬರುತ್ತೆ. ಇಲ್ಲಿ ಬಂದು ನಮ್ದು ಕಿಚನ್ ಇದೆ, ಕಿಚನ್ ಮತ್ತೆ ಇದು ದೇವ್ರ ಮನೆ ಈ ಸೈಡ್ ಇದೆ. ಕಿಚನ್ ಇದು ನಾವು ವೀಕೆಂಡ್ಸ್ ಬಂದು ನಾವು ಇಲ್ಲಿ ಮಾಡ್ಕೊಳ್ತೀವಿ ಎಲ್ಲ. ಇದು ಡೈನಿಂಗ್ ಹಾಲ್, ಮತ್ತೆ ದೇವ್ರ ಮನೆ ನಮ್ಗೆ ಈಸ್ಟ್ ಫೇಸಿಂಗ್ ಇದೆ ದೇವ್ರ ಮನೆ. ಇದು ದೇವ್ರ ಮನೆ ಈಸ್ಟ್ ಫೇಸಿಂಗ್ ಇದೆ. ಇದು ನಿಮಗೆ ಡೈನಿಂಗ್ ಹಾಲು ಕಿಚನ್ ದೇವ್ರ ಮನೆ ಒಟ್ಟಿಗೆ ಆಯ್ತಿದ್ದು. ಹೌದು, ಒಟ್ಟಿಗೆ ಆಯ್ತಿದ್ದು. ಓಕೆ, ಇಲ್ಲಿ ನಮ್ಗೆ ಇಲ್ಲೂ ವ್ಯೂ ಮಾಡ್ಬೋದು ನಾವು. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಗ್ರೀನ್ಸ್ ಎಲ್ಲ ಇಲ್ಲಿ ನಾವು ಬೆಳೆಸ್ಕೊಂಡಿದ್ದೀವಿ ನಮ್ಮ ತೋಟದಲ್ಲಿ. ಟೋಟಲಿ ಇದು ಎಷ್ಟು ಗಿಡ ಬರುತ್ತೆ ಮೇಡಮ್ ನಿಮ್ಮ ಮನೆಯಲ್ಲಿ? ನಮ್ದು ಆಲ್ಮೋಸ್ಟ್ ಒಂದು 10 ಇದೆ ಸರ್. 10 ಇದೆ? 10 ವಿಂಡೋಸ್ ಇದೆ. ಓಕೆ, ಇದು ಬಂದು ನಿಮಗೆ ಡೈರಿ ಕಾಲು ಕಿಚನ್ ದೇವರ ಮನೆ ಅಂತ. ಓಕೆ, ಇವಾಗ ನಾನು ಆಕ್ಚುಲಿ ಇಲ್ಲಿ ಒಂದು ಹೊಲೆಯಲ್ಲಿ ಇದು ಅಕ್ಕಿ ವಿಶೇಷತೆ ಹೇಳ್ತೀರಾ? ಇದು ಆಫ್ರಿಕನ್ ಗ್ರೇ ಅಂತ ಇದು. ಓಕೆ, ಇದು ಮಾತಾಡುತ್ತೆ ಇದು. ಇದು ಮಾತಾಡಿಸ್ತೀರ ಇದು? ಪಾಕು, ಪಾಕು ಅದ್ರ ಹೆಸರು ಪಾಕು ಅಂತ. ಪಾಕು ಅಂದ್ರೆ ಪೀಸ್. ಆಮೇಲೆ ಇವನ್ ಬಂದು ಇವಾಗ 2.5 ಇಯರ್ಸ್, ಇದು ಆಕ್ಚುಲಿ 40 ಇಯರ್ಸ್, ಇದಕ್ಕೆ 40 ಇಯರ್ಸ್ ಮಿನಿಮಮ್ ಲೈಫ್ ಸ್ಪ್ಯಾನ್ ಇದೆ, ಜಾಸ್ತಿ ದಿನಾನು ಇರುತ್ತೆ. ಅದು ವೆರಿ ಕಲಿಯುತ್ತೆ ಇವಾಗ ಸದ್ಯಕ್ಕೆ. ನನ್ನ ಮಗನ ಹೆಸರು ಮಯೂರ್, ಮಯೂರ್ ಅಂತ ಕರೀತಾನೆ, ಬಾಯ್ ಅಂತಾನೆ, ಅಪ್ಪ ಅಂತಾನೆ. ಆಮೇಲೆ ಊಟ ನಮ್ದು ಊಟ ತಿಂತಾನೆ, ಅವನ ಊಟ ಕೂಡ ಇಷ್ಟಪಟ್ಟು ತಿಂತಾನೆ. ಮತ್ತೆ ಇಲ್ಲಿ ಬಂದು ಇದೊಂದು ಕಾಮನ್ ಬಾತ್ರೂಮ್ ಇದೆ, ಕಾಮನ್ ಬಾತ್ರೂಮ್. ಇದು ಆಕ್ಚುಲಿ ನಮ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಲೆ ಅಡಿಗೆ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ದೀವಿ, ಇದನ್ನ ಸೆಟಪ್ ಮಾಡಿಲ್ಲ ನಾವು. ಇನ್ನೊಂದು ಅಡಿಗೆ ಮನೆ, ಇದು ಒಲೆಯಲ್ಲಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಚಿನ್ನಿ ಎಲ್ಲ ಇನ್ನ ಹಾಕ್ಸಿಲ್ಲ, ಇನ್ನ ಮಾಡ್ಬೇಕು ಅದನ್ನ. ಓಕೆ, ಇದು ಆಚೆ ಕಡೆ ಇಲ್ಲಿ ಬ್ಯಾಕ್ ಯಾರ್ಡ್ ಹೋಗಕ್ಕೆ. ನಮ್ದು 3 ಬೆಡ್ರೂಮ್ಸ್ ಮನೆ ಬಂದು, ಇದು ಎಲ್ಲ ಗೆಸ್ಟ್ ಇರೋದಕ್ಕೆ ಅಂತ ಇಲ್ಲಿ ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಬೆಡ್ರೂಮ್ ಇದೆ ಗೆಸ್ಟ್ಗೆ ಅಂತ ಇದು. ಆಮೇಲೆ ಇಲ್ಲಿ ಬಂದು ನಮ್ದು ಮಾಸ್ಟರ್ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ ಒಂದು ಕಾಟ್ ಹಾಕೊಂಡಿದ್ದೀವಿ ವಿತ್ ಅಟ್ಯಾಚ್ ಟಾಯ್ಲೆಟ್ ಇಟ್ಕೊಂಡು. ತೀರಾ ಮಲ್ಟಿ ಕಲರ್ಡ್ ಮಾಡ್ಬೋದು, ಲೈಕ್ 3-4 ಕಲರ್ಸ್ ಕೂಡ ಮಾಡ್ಬೋದು. ಇಲ್ಲ ಪ್ಲೇನ್ ಇಷ್ಟ ಪಡೋರು ಬರೀ ಪ್ಲೇನ್ ಆಗೇನೆ. ನಿಮಗೆ ಟೈಲ್ಸ್ ಫೀಲಿಂಗ್ ಬಂತು? ರೆಡ್ ಆಕ್ಸೈಡ್ ಫೀಲಿಂಗ್? ನಂಗೆ ರೆಡ್ ಆಕ್ಸೈಡ್ ತುಂಬಾ ಇಷ್ಟ ಆಕ್ಚುಲಿ, ಯಾಕಂದ್ರೆ ಕಾರ್ಪೆಟ್ಸ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಗೆಟಪ್ ಇರುತ್ತೆ ಅದು. ಓಕೆ, ಇವೆಲ್ಲ ಮಾರ್ಬಲ್ ಗ್ರಾನೈಟ್ ಎಲ್ಲ ಕಾಮನ್ ಇವಾಗ.
ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇದಕ್ಕೆ. ಓಕೆ, ಇದು ಬಂದು ಡೈನಿಂಗ್ ಅಲ್ಲ ಮೇಡಮ್? ಡೈನಿಂಗ್ ಇಲ್ಲ, ಇದು ಲಿವಿಂಗ್ ರೂಮ್, ಇದು ಲಿವಿಂಗ್ ಏರಿಯಾ. ಡೈನಿಂಗ್ ಆಚೆ ಮಾಡ್ಕೊಂಡ್ರೆ ಇದು ಲಿವಿಂಗ್ ಏರಿಯಾ ನಮ್ದು. ಓಕೆ, ಅದೇ ಒಂದು ಹೊರಗಡೆ ನೋಡೋಣ. ನಮಸ್ತೆ, ಏನಕ್ಕೋಸ್ಕರ ಯಾಕೆ ನೀವು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಇಲ್ಲೇ ಬಂದು ಏನಕ್ಕೋಸ್ಕರ ನಾವು ಅಗ್ರಿಕಲ್ಚರ್ ಮಾಡಬೇಕು? ಯಾಕೆ ನೀವು ಅಗ್ರಿಕಲ್ಚರ್ ಮಾಡ್ತಾ ಇದ್ರ? ಒಂದು ಇದು ಅನಿಮಲ್ ಹಸ್ಬೆಂಡ್ರಿ, ಹಾಲು ಕರಿತಾ ಇದ್ರ, ಪ್ಲಸ್ ಕುರಿನೂ ಸಾಕಿದ್ರ, ಕೋಳಿನೂ ಸಾಕಿದ್ರ, ನೀವು ಪಕ್ಕ ಅಗ್ರಿಕಲ್ಚರ್ ಏನೇನ್ ಬೇಕು ಎಲ್ಲ ಸಾಕಿದ್ರೆ ಏನಕ್ಕೋಸ್ಕರ? ಇದು ಬೇಸಿಕಲಿ ನಮ್ಮ ತಂದೆಯವರು ನಾಗಮಂಗಲದಿಂದ ಬಂದಿರೋದು ಅವರು. ಆಮೇಲೆ ಹಸ್ಬೆಂಡ್ ಮನೆ ಕೊಟ್ಟಿರೋದನ್ನು ಅವರು ಹಳ್ಳಿನೇ ಅದು. ಅಲ್ಲಿ ತೆಂಗಿನ ತೋಟ ಎಲ್ಲ ಇದೆ ತಿಪ್ಟೂರಲ್ಲಿ. ಇಲ್ಲಿ ನಾಗಮಂಗಲದಲ್ಲಿ ಇತ್ತು ಆಕ್ಚುಲಿ. ಎಲ್ಲೋ ಬೆಂಗಳೂರಿಗೆ ಮಾರೋಗಿ ಜನ ಎಲ್ಲ ಮಾರ್ಕೊಂಡು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾ ಇದ್ರು. ಸೊ ನಮಗೆ ಅದು ಬಿಡಕ್ಕೆ ಇಷ್ಟ ಆಗಲಿಲ್ಲ. ಹಳ್ಳಿ ವಾತಾವರಣದಲ್ಲಿ ಇರಬೇಕು, ಮತ್ತು ಪೊಲ್ಯೂಷನ್ ಫ್ರೀ ಜಾಗದಲ್ಲಿ ಇರಬೇಕು. ನಮ್ಮ ಒಂದು ರೂಟ್ಸ್, ನಾವು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ನಾವು ಏನಾದರೂ ಒಂದು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇರೋ ಒಂದು ಸಣ್ಣ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಆಗಿತ್ತು. ಸರಿ, ಜಾಸ್ತಿ ನಮಗೆ ಮೇನ್ ರೋಡಲ್ಲೆಲ್ಲ ನಮಗೆ ಸಿಗೋಕ್ಕೆ ನಮ್ಮ ಅಫೋರ್ಡಬಿಲಿಟಿ ಇರಲಿಲ್ಲ. ನಮಗೆ ಅಷ್ಟು ಕಾಸ್ಟ್ ಕೊಟ್ಟಿಗೆ ತೊಗೊಳೋಕ್ಕಾಗಲಿಲ್ಲ. ಕಡಿಮೆ ದುಡ್ಡಲ್ಲೇ ತೊಗೊಂಡು ನಾವು ತೋಟ ಅಂತ ತೊಗೊಳ್ಳಿಲ್ಲ, ಪ್ಲೇನ್ ಲ್ಯಾಂಡ್ ಇತ್ತು. ಆಮೇಲೆ ಎಲ್ಲನೂ ನಾವು ಸ್ಟೇಜಸಲ್ಲಿ ಡೆವಲಪ್ ಮಾಡಿದ್ದೀವಿ. ಫಸ್ಟ್ ಒಂದು ಚಿಕ್ಕ ಮನೆ ಕೊಟ್ಕೊಂಡ್ವಿ, ಬಂದಾಗ ನಾವು ಇರೋಕ್ಕೆ ಮಟ್ಟಕ್ಕೆ, ಮತ್ತು ಇಲ್ಲೊಂದು ತೆಂಗಿನ ಸಸಿ ನೆಡೋದಕ್ಕಾಗಲಿ, ಒಂದು ಮಾವು ಆಗಲಿ. ಅದಾದ್ಮೇಲೆ ಎರಡು ಹಸು ತೊಗೊಂಡ್ವಿ. ಹೇಳ್ತಿದ್ರಿ ಸರ್, ನಮ್ಮ ಫಾದರ್ ಅವರು ಯೂನಿವರ್ಸಿಟಿ ಸೂಪರಿಂಟೆಂಡೆಂಟ್ ಆಗಿದ್ರೆ ಅಂತ. ಯಾಕಂದ್ರೆ ನಿಮ್ಮ ಹಸ್ಬೆಂಡ್ ಅವ್ರಿಗೂ ಅಗ್ರಿಕಲ್ಚರ್ ಕೆಲಸ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮ ಹಸ್ಬೆಂಡ್ ಅವರು ಬೆಂಗಳೂರು ವರ್ಕ್ ಮಾಡ್ತಿರೋದು, ನೀವು ಬೆಂಗಳೂರು ವರ್ಕ್ ಮಾಡ್ತಿರೋದು, ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಯಾವ ಥರ ಬಂದು ಕಲ್ತಿ? ಅಲ್ಲ, ನಾವು ತಾತ ಅಜ್ಜಿ ಮನೆ ಅಂತ ಹೋದಾಗ ನೋಡ್ತಾ ಇರ್ತಾರೆ. ಏನೇನು ಮಾಡಿದ್ದೀರಾ ಹೇಳ್ತೀರಾ, ಇಲ್ಲಿ ಎಷ್ಟು ಎಕರೆ ಜಮೀನಿದೆ, ಏನೇನು ಮಾಡಿದ್ದೀರಾ? ಓಕೆ, ನಮಗೆ ಇವಾಗ 7 ಎಕರೆ ಜಾಗ ತೊಗೊಂಡ್ವಿ ಇಲ್ಲಿ. ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಿದ್ದ ಅಷ್ಟೇ. ಆಮೇಲೆ ಏನಾಯಿತು, ಒಂದು ಮನೆ ಚಿಕ್ಕದಾಗಿರೋದು ಒಂದು ಮನೆ, ಆ ಮನೆ ಇಟ್ಕೊಂಡಿದ್ದು ಏನಕ್ಕೆ ಅಂದರೆ ನಾವು ಬಂದಾಗ ಇರೋಕ್ಕೆ ಮಟ್ಟಕ್ಕೆ ಇವಾಗ ಒಂದು ತೆಂಗಿನ ಸಸಿ ನೆಡಬೇಕಿತ್ತು. ಆಮೇಲೆ ಇದು ನಿಮ್ಗೆ ಗೊತ್ತಲ್ಲ, ಫೆನ್ಸಿಂಗ್ ಎಲ್ಲ ಒಂದೇ ದಿವ್ಸಕ್ಕೆ ಆಗೋವಂಥ ಕೆಲಸ ಅಲ್ಲ. ಇದು ಲ್ಯಾಂಡ್ ಒಂದು ಸ್ಟೇಜಸ್ ವೈಸು ಒಂದೊಂದು ಲೆವೆಲಿಂಗ್ ಕೊಡೋದಾಗಲಿ ಏನೇ ಒಂದಾದ್ರೂ ನಮಗೆ ಒಂದು ಸ್ವಲ್ಪ ಇರೋಕ್ಕೆ ಉಳ್ಕೊಳ್ಳೋಕ್ಕೆ ಜಾಗ ಬೇಕಿತ್ತು, ಚಿಕ್ಕದಾಗಿ ಕಟ್ಕೊಂಡ್ವಿ. ಅದಾದಮೇಲೆ ಒಂದು ಜೋಡಿ ಕೆಲಸದವ್ರನ್ನ ಕರ್ಕೊಂಡು ಬಂದ್ವಿ. ನಮ್ಮ ತೆಂಗಿನಾಗಲಿ ಈ ಎಲ್ಲ ನೀರಾವರಿ ಮಾಡಿದ್ದೀವಿ. ನಮ್ಮ ತೆಂಗಿನ ಸೊಸೆಗೆಲ್ಲ ಮಾವು ಇದೆಲ್ಲ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಮಟ್ಟಕ್ಕೆ ಒಂದು ಜೋಡಿ ಇಟ್ವಿ. ನಮಗೆ ದುಡಿದ್ಬಿಟ್ಟು ಅವ್ರಿಗೆ ಸಂಬಳ ಕೊಡೋದು ಒಂದು ಸ್ವಲ್ಪ ಕಾಸ್ಟ್ ಇದು ನಮ್ಗೆ ಜಾಸ್ತಿ ಅನಿಸಿತ್ತು. ಒಂದು ಜೋಡಿ ಹಸು ತಂದ್ವಿ, ಆ ಹಸುವಿಂದ ಹಾಲು ನಾವು ಡೈರಿಗೆ ಹಾಕೋಕ್ಕೆ ಶುರು ಮಾಡಿದ್ವಿ. ಸೊ ಒಂದು ಫ್ಯಾಮಿಲಿನ ನೋಡ್ಕೊಳ್ಳೋ ಒಂದು ಶಕ್ತಿ ಪಡ್ಕೊಂಡ್ವಿ. ಅದಾದಮೇಲೆ ಸ್ಟೇಜಸ್ ಬೇರೆ ಒಂದೊಂದು ಇಂಪ್ರೂವ್ ಆಯಿತು. ಅದು ಕರುಗಳಾಗ್ತು, ಹಂಗೆ ಹಸು ಆದಮೇಲೆ ಕುರಿ ಮತ್ತು ಮೇಕೆ ಬಂದು ಅದು ಸ್ವಲ್ಪ ಜಾಸ್ತಿ ಲಾಭದಾಯಕ ಅಂತ ಅನ್ನಿಸ್ತು. ಹಸು ಏನಂದರೆ ಕೆಲಸ ಜಾಸ್ತಿ, ಸ್ವಲ್ಪ ಜಾಸ್ತಿ ನಂಬರ್ಸ್ ಕಾಯ್ಬೋದು, ಅದನ್ನು ನೋಡ್ಕೋಬೋದು, ಜಾಸ್ತಿ ನಂಬರ್ಸ್ ಇದೆ. ಹಸು ಆದರೆ ಸ್ವಲ್ಪ ಕಡಿಮೆ, ವರ್ಕ್ ಜಾಸ್ತಿ, ಲಾಭ ಕಡಿಮೆ. ಆದರೆ ಏನಂದರೆ ನಮಗೆ ಗೊಬ್ಬರಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ನಮ್ಮ ಮಾವು ಇರ್ಬೋದು, ಸೀಬೆ, ಆಮೇಲೆ ತೆಂಗು, ಇದಕ್ಕೆಲ್ಲದಕ್ಕೂ ಗೊಬ್ಬರ ನಮ್ಮಲ್ಲೇ ಆಗುತ್ತೆ. ಮತ್ತು ಕುರಿ ಗೊಬ್ಬರ ಯಾರೋ ಹಿಂಗೆ ಹೇಳಿದ್ರು, ಕುರಿ ಮೇಕೆ ಗೊಬ್ಬರನೂ ಹಾಕಿ ತುಂಬ ಒಳ್ಳೆಯದು ಅಂದ್ಬಿಟ್ಟು. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಇವಾಗ ಟ್ರೆಂಡಲ್ಲಿದೆ, ನಾವು ಯಾಕೆ ಕೆಮಿಕಲ್ಸ್ ಎಲ್ಲ ಇರಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಥರನೇ ಮಾಡೋಣ ಅಂದ್ಬಿಟ್ಟು ಫಸ್ಟು ಸ್ವಲ್ಪ ನಂಬರ್ಸಲ್ಲಿ ತಂದ್ವಿ. ಅದೇ ಮರಿಗಳು ಹಾಕ್ಕೊಂಡು ಇವಾಗ ಚೆನ್ನಾಗಿ ಆಗಿದ್ದಾವೆ. ನಮ್ಮ ಹತ್ರ ಒಂದು 120 ಕುರಿ ಮೇಕೆ ಎಲ್ಲ ಥರದ್ದು ಇದಿದೆ. ನಮ್ಮ ಮಗ ಈ ನಾಟಿದು ನಾವು ಜಾಸ್ತಿ ಸಾಕಿರೋದು ಬನ್ನೂರು ಒಂದು 90 ಅದೇ ಜಾಸ್ತಿ ನಂಬರ್ಸ್ ಇರೋದು. ಅವ್ನ ಖುಷಿಗೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬೋಯರು, ತಲ್ಚೇರಿ, ಜಮ್ನಾಪಾರಿ ಇದೆಲ್ಲ ಅವನಿಗಿಷ್ಟ ಅಂದ್ಬಿಟ್ಟು ಸ್ವಲ್ಪ ನಂಬರ್ಸಲ್ಲಿ ಇಟ್ಟಿದ್ವಿ. ಬನ್ನೂರು ಮತ್ತು ನಮ್ಮ ನಾಟಿ ಓತ ಆಡುಗಳನ್ನೇ ನಮ್ಮದು ಮೇನ್ ಕಾನ್ಸಂಟ್ರೇಷನು. ಅದಲ್ಲದೆ ನಾಟಿ ಕೋಳಿ ಸಾಕಿದ್ದೀವಿ. ಈ ನಾಟಿ ಕೋಳಿದೇನೊಂದು ಅಡ್ವಾಂಟೇಜ್ ಅಂದರೆ ನಮಗೆ ಇದಕ್ಕೇನಾದ್ರು ಟಿಕ್ಸ್ ಬರುತ್ತಲ್ಲ ಈ ಇದಕ್ಕೆ ಹುಳುಗಳು ನಮ್ಮ ಕುರಿ ಮೇಕೆಗೆ, ಅದು ಕೆಳಗಡೆ ನಮ್ಮದು ಎಲಿವೇಟೆಡಲ್ಲಿ ಮಾಡಿರೋದು ಶೆಡ್ಡು, ಕೆಳಗಡೆ ಅದು ಆ ಟಿಕ್ಸ್ ತಿನ್ನುತ್ತೆ, ಯಾವುದು ನಾಟಿ ಕೋಳಿ, ಅದು ಕೂಡ ಬೆಳ್ಕೊಳ್ಳುತ್ತೆ. ಆಮೇಲೆ ನಮಗೆ ಕೋಳಿ ಗೊಬ್ಬರನೂ ಇವಾಗ ತುಂಬ ಕಾಸ್ಟ್ ಇದೆ. ಒಂದು ಮೇಡಮ್ ಹತ್ರ ಒಂದು ಟ್ರಾವೆಲ್ ಮಾಡೋಣ, ಅವ್ರದ್ದು ಒಂದು ಖುಷಿ ಅನಿಸ್ಬೋದು ಅವ್ರಿಗೆ. ಒಂದು ಅಗ್ರಿಕಲ್ಚರಲ್ಲಿ ಏನೇನು ಇರಬೇಕು ಅವ್ರು ಅಗ್ರಿಕಲ್ಚರ್ ಗೊತ್ತಿಲ್ಲ ಅಂದ್ರೆ, ಒಂದು ನಾರ್ಮಲ್ ಅಗ್ರಿಕಲ್ಚರ್ ಒಂದು ಕುರಿ ಸಾಕೋದಿರ್ಬೋದು, ಮೇಕೆ ಸಾಕೋದಿರ್ಬೋದು, ಒಂದು ಅನಿಮಲ್ ಹಸ್ಬೆಂಡ್ರಿ ಹಸು ಸಾಕೋದಿರ್ಬೋದು, ಪ್ರತಿಯೊಂದು ಅವರು ಒಂದು ಫಾರಮಲ್ಲಿ ಮಾಡಿದ್ದಾರೆ 7 ಎಕರೆಗೆ. ಒಂದು 7 ಎಕರೆಗೆ ಮತ್ತೆ ಏನು ಅಗ್ರಿಕಲ್ಚರ್ ಮಾಡ್ತಾ ಇರಬೇಕು, ಒಂದು ತೆಂಗಿನ ತೋಟ ಇರ್ಬೋದು, ಮಾವಿನ ತೋಟ ಇರ್ಬೋದು, ಅವ್ರ ಮನೆಯೇ ಇರ್ಬೋದು. ತುಂಬ ಜನ ಅವ್ರು ಒಂದು ವೀಕೆಂಡ್ ಆಯ್ತಾರೆ, ಎಲ್ಲ ರೆಸಾರ್ಟ್ಗಳಿಗೆ ಹೋಗ್ತಾರೆ, ಅವ್ರಿಗೆ ಅವ್ರ ಮನೆಯೇ ಒಂದು ರೆಸಾರ್ಟ್ ಅಂತ ಹೇಳ್ಬೋದು. ಒಂದು ಅವ್ರ ಮನೆ ಟ್ರಾವೆಲ್ ಮಾಡೋಣ ಒಂದೊಂದಾಗಿ, ಅವ್ರದ್ದೊಂದು 5-6 ಎಪಿಸೋಡ್ ಹಾಕ್ತೀವಿ. ಒಂದು ಹೊಸ ಯಾವ ಥರ ಸಾಕ್ತಿದ್ದಾರೆ, ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಹೊಸ ಒಂದು 200 ಲೀಟರ್ ಹಾಲು ಕರಿತಿದ್ದಾರೆ, ಒಂದು ಮೇಕೆ ಸಾಕೋದಿರ್ಬೋದು, ಅದ್ರ ಬಗ್ಗೆ ಎಲ್ಲ ನೋಡೋಣ. ಅವ್ರ ಫಾರ್ಮ್ ಹೌಸ್ ನೋಡೋಣ, ಬನ್ನಿ. ಏನೇನು
ಅದರಲ್ಲಿ ಇವ್ರು ಬಂದು ಇಲ್ಲಿ ಬೆಂಗಳೂರಿಂದ ಬಂದು ಒಂದು ಕುಣಗಲ್ಲಲ್ಲಿ ಇವರೊಂದು ಇವ್ರ ಫಾದರ್ ಬಂದು ಒಂದು ಯೂನಿವರ್ಸಿಟಿ ಸೂಪರಿಂಟೆಂಟ್ ಆಗಿರ್ತಾರೆ. ಆದರೆ ಇವ್ರು ಬಂದು ಒಂದು ಅಡ್ವೊಕೇಟು ಫೇಮಸ್ ಒಂದು ಬೆಂಗಳೂರಲ್ಲಿ. ಆದರೆ ಇವ್ರು ಬಂದು ಇಲ್ಲೊಂದು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ರೈತ ಬೆನ್ನೆಲ್ಬೋ, ರೈತಕ್ಕೆ ಅನಿಮಲ್ ಹಸ್ಬೆಂಡ್ರಿ ಬೆನ್ನೆಲ್ಬೋ. ಅದೇ ರೀತಿ ಒಂದು ಫಾರಮ್ನ ವಿಸಿಟ್ ಮಾಡಿದ್ರು. ಅದು ಮಾಡೋಕ್ಕಿಂತ ಮುಂಚೆ ಇವರು ಭಾರತ ದೇಶದ ಒಂದು ಇದರದ್ದು ಒಂದು ಇದೊಂದು ತೊಟ್ಟಿ ಮನೆ ಕಟ್ಸ್ಕೊಂಡಿದ್ದಾರೆ, ಏನಕ್ಕೋಸ್ಕರ ತೊಟ್ಟಿ ಮನೆ ಕಟ್ಸಿದ್ರಿ ಈ ಹಳ್ಳಿಲಿ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಮೇಡಮ್ ಶಾಂತಲಾ ಬಾನು ಮೇಡಮ್ ಹತ್ರ. ಮೇಡಮ್ ನಮಸ್ತೆ. ನಮಸ್ತೆ. ತುಂಬಾ ಜನ ಒಂದಿಗೆ ಒಂದು ತುಂಬಾ ಜನ ನೋಡಿರ್ತೀವಿ, ಎಲ್ಲ ತೊಟ್ಟಿ ಮನೆಯಿಂದ ಎಲ್ಲ ಬಂದು ಅಪಾರ್ಟ್ಮೆಂಟ್ ಯುಗಕ್ಕೆ ಹೋಗಿರ್ತಾರೆ, ಒಂದು ಪಾಶ್ಚಿಮಾತ್ಯ ಕಲ್ಚರ್ಗೆ ಹೋಗಿರ್ತಾರೆ. ನೀವು ಏನಕ್ಕೋಸ್ಕರ ಬಂದು ಈ ಮನೆ ಕಟ್ಟಿದ್ರ, ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಸರ್, ನಾವು ರೂಟ್ಸ್ಗೆ ಹೋಗ್ಬೇಕು ಅಂತ ಇದ್ದಿದ್ದು, ಲೈಕ್ ಏನಂತಂದ್ರೆ ನಮ್ಮ ಬಗ್ಗೆ. ನಾನು ಶಾಂತ್ಲಾ ಅಂತ, ನನ್ನ ಹೆಸರು ಶಾಂತ್ಲಾ, ನಾನು ವೃತ್ತಿಯಲ್ಲಿ ವಕೀಲೆ. ನಮಗೆ ಚಿಕ್ಕ ವಯಸ್ಸಿಂದನೂ ತೊಟ್ಟಿ ಮನೆ ಅಂದರೆ ಈ ಫಿಲಮ್ಗಳಲ್ಲಿ ನೋಡ್ತಾ ಇದ್ವಿ. ಆಮೇಲೆ ತೊಟ್ಟಿ ಮನೆ ಅನ್ನೋದು ಹೇಳೋದು, ಮತ್ತು ಆ ಮಳೆ ಒಂದು ಬರೋದು, ಆ ಚಿಕ್ಕದ ವಯಸ್ಸಿಂದನೂ ನಮ್ಗೆ ಅದೊಂದು ಕನಸು ಇದ್ದಿದ್ದರಿಂದ ಇದೊಂದು ಯಾವಾಗ ನನಸಾಗುತ್ತೋ ಅಂದ್ಬಿಟ್ಟು ನಾವು ನಮ್ಮ ಹಸ್ಬೆಂಡು ನಮ್ಮ ಆ್ಯಸ್ ಎ ಫ್ಯಾಮಿಲಿ ನಾವು ಇದೊಂದು ಮಾಡಲೇಬೇಕು ಅನ್ನೋದೊಂದಿತ್ತು. ನಮ್ಮದು ಒಂದು ಒಟ್ಟು ಕುಟುಂಬ, ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಎಲ್ಲರಿಗೂ ಇದೊಂದು ಟೇಸ್ಟ್ ಇತ್ತು. ಸೊ ನಾನೇ ಒಂದು ಇನಿಷಿಯೇಟಿವ್ ತೊಗೊಂಡು ಒಂದು ನಿಯರ್ ಬೈ ಬ್ಯಾಂಗ್ಳೂರ್ ಏರಿಯಾ, ಒಂದು ನಿಯರ್ ಬೈ ಸಿಟಿ ಹೋಗಿ ಬರೋ ಹಂಗೆ, ವೀಕೆಂಡ್ಸ್ ಅಟ್ಲೀಸ್ಟ್ ಸ್ಪೆಂಡ್ ಮಾಡೋ ಹಂಗೆ. ಈ ರೆಸಾರ್ಟು ಹೋಟೆಲ್ ಕಲ್ಚರ್ ಎಲ್ಲರಿಗೂ ಇರುತ್ತೆ, ಬಟ್ ಇದು ನಮ್ಮದು ಅನ್ನೋದು ಒಂದು ರೂಟ್ಸ್ಗೆ ಹೋಗ್ಬಿಟ್ಟು ಒಂದು ಫಾರ್ಮಿಂಗ್ ಆಗಲಿ ಒಂದು ಲೈಫ್ ಸ್ಟಾಕ್ಗಾಗಲಿ ನಮ್ಗೆ ಅದೊಂದು ಇಂಟ್ರೆಸ್ಟ್ ಇದ್ದಿದ್ದರಿಂದ ಇದೊಂದು ಸಾಧ್ಯ ಆಯಿತು. ಇದೊಂದು ಎಷ್ಟು ವರ್ಷ ಆಯ್ತು ಮೇಡಮ್? ಇದು ಬರೀ ಒಂದು 3 ವರ್ಷ ಆಗಿದೆ ಅಷ್ಟೇ. ಯಾಕೆ ತುಂಬಾ ಜನ ನೋಡ್ತಾ ಇರ್ತಾರೆ, ತುಂಬಾ ಅಮೌಂಟ್ ಈಗ ಎಲ್ಲ ಒಂದು ನೋಡಿದ್ರೆ ಅಪಾರ್ಟ್ಮೆಂಟೇ 1 ಕೋಟಿ 2 ಕೋಟಿ 5 ಕೋಟಿ ಅಂತೆ. ಈಗ ನಿಮ್ಮ ತೊಟ್ಟಿ ಮನೆ ಕಟ್ಸೋದಕ್ಕೆ ಒಂದು ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಸಿದ್ರಿ? ಸರ್, ಇದು 2400 square feet ಇದು. 2400 square feet ಇದು ತೊಗೊಂಡಿದ್ದು. ಮತ್ತೆ ಏನಂತಂದ್ರೆ ಇಲ್ಲಿ ನಮಗೆ ಬೆಳಕು ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಮತ್ತೆ ಇದು ಲೈಕ್ ನಾವು ಹೇಳ್ದಂಗೆ ಹಳೆ ಕಾಲದ್ದು ಒಂದು ತೊಟ್ಟಿ ಮನೆಯದು ಕಾನ್ಸೆಪ್ಟ್ ಬಿಡಬಾರ್ದು ನಾವು ಅನ್ನೋ ಒಂದು ಮೇನ್. ಇವಾಗ ಎಲ್ಲರೂ ಏನು ಕಾಂಟೆಂಪ್ರರಿ ಡಿಸೈನು, ಒಂದು ಆರ್ಕಿಟೆಕ್ಟ್ಸ್ನ ಇಟ್ಟು ಬೇರೆ ಥರ ಮಾಡೋವಂಥದ್ದೆಲ್ಲ ಇರುತ್ತೆ. ಇವಾಗ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಅದನ್ನು ಸಿಟಿ ಏನಿದ್ರು ಪೊಲ್ಯೂಷನ್ ಇರುತ್ತೆ. ನಮಗೇನಂದರೆ ಹಳ್ಳಿ ವಾತಾವರಣ, ಮತ್ತು ನ್ಯಾಚುರಲ್ ಆಗಿ ಆ ಒಂದು ಹಳ್ಳಿದು ಆ ಸೊಗಡು ಇರಬೇಕು ಅನ್ನೋದಕ್ಕೇ ನಾವು ಈ ಥರ ಹಿಂಗೆ ತೊಟ್ಟಿ ಮನೇನ. ಇದು 60-40 ಮೆಷರ್ಮೆಂಟ್ ಇದೆ ಸರ್. ಇದು 60-40 ಮೆಷರ್ಮೆಂಟ್ ಇದೆ. ಅದರಲ್ಲಿ 3 ಬೆಡ್ರೂಮು, ಅದರಲ್ಲಿ 2 ಅಟ್ಯಾಚ್ ಟಾಯ್ಲೆಟ್ ಇದೆ. ಒಂದು ಇದಿಟ್ಕೊಂಡಿದ್ದೀವಿ ಕಾಮನ್, ಒಂದು ಎಲ್ಲ ಗೆಸ್ಟ್ ಬರೋಕ್ಕೆ ಅಂತ. ಮತ್ತು ಹಿಂಗೆ ಒಂದು ಈ ಥರ ಈಗ ಮಳೆ ಬಂದಾಗ ಮಕ್ಕಳುಗಳು ಇಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಾರೆ ಇಲ್ಲಿ. ಹಂಗೆ ಒಂದು ಕಿಚನ್ ಇದೆ, ಆಮೇಲೆ ದೇವ್ರ ಮನೆ ಇದೆ. ಸೊ ಸುತ್ತಲೂ ಓಡಾಡ್ಬೋದು, ಮುಂದೆ ಗಾರ್ಡನ್ ಇದೆ, ಹಿಂದೆ ಗಾರ್ಡನ್ ಇದೆ. ನಮಗೆ ಪ್ರಕೃತಿಗೆ ತುಂಬ ಹತ್ರವಾಗಿದ್ದೀವಿ ಅಂತ ನಮಗೆ ಫೀಲ್ ಆಗುತ್ತೆ. ಸರ್, ಇದು ನಾವು ಇಲ್ಲೇ ಎಲ್ಲ ವರ್ಕರ್ಸ್ ಎಲ್ಲ ವರ್ಕ್ಮೆನ್ಶಿಪ್ ಎಲ್ಲ ಇಲ್ಲೇ ಇದ್ದರೆ ಆ್ಯಕ್ಚುಲಿ ಬಜೆಟ್ ತುಂಬ ಕಡಿಮೆ ಆಗುತ್ತೆ. ನಾವು ಎಲ್ಲನೂ ಬೆಂಗಳೂರಿಂದ ಔಟ್ಸೋರ್ಸ್ ಮಾಡಿದ್ರಿಂದ ನಾವು ಫೇಮಸ್ ಈ ರಥಶಿಲ್ಪಿ ಈ ದೇವಸ್ಥಾನಕ್ಕೆ ರಥಗಳು ಮಾಡ್ತಾರೆ, ಅವ್ರ ಹತ್ರ ಈ ಕೆತ್ತನೆ ಕೆಲಸಕ್ಕೆ ಅವರು ಇಂಡಿವಿಜುವಲ್ ಮನೆಗಳಿಗೆ ಅಂತ ಮಾಡೋದಿಲ್ಲ. ಬಟ್ ನಾವು ಒಂದು ಅಪಾನ್ ಅವರ್ ರಿಕ್ವೆಸ್ಟ್ ನಮ್ಮದು ಒಬ್ಬರು ಕನ್ಸ್ಟ್ರಕ್ಷನ್ ಯಾರು ಮಾಡ್ತಾರೋ ಅವ್ರು ಕರ್ಕೊಂಡೋಗಿ ನಮಗೆ ಈ ಥರ ಹಿಂಗೆ ಕೆತ್ತನೆ ಎಲ್ಲ ಮಾಡಿಸ್ಬಿಟ್ಟು. ಇದು ಸ್ವಲ್ಪ ಎಕ್ಸ್ಪೆನ್ಸಿವೇ ಸರ್ ಒಂಚೂರು. ಈ ನಮ್ಮದು ಮೇಯ್ನ್ ಈ ತೊಟ್ಟಿ ಮನೆಗೆ ಹೈಲೈಟ್ ಬಂದೇನೆ ಕಂಬಗಳು. ಈ ಕಂಬ ಬಂದು ಟೀಕು, ನಾವು ಶಿವಮೊಗ್ಗದಿಂದ ತಂದಿದ್ದು, ಮರ ಬಂದು ಶಿವಮೊಗ್ಗದಿಂದ ತಂದಿದ್ದು. ಈ ವರ್ಕ್ಮ್ಯಾನ್ಶಿಪ್ ಎಲ್ಲ ಇದು ರಥಶಿಲ್ಪಿ ಅಂತ ಅವರು ನಮಗೆ ಕೆತ್ತನೆ ಎಲ್ಲ ಮಾಡಿಕೊಟ್ಟಿದ್ದು. 10 ಕಂಬ ಇದೆ ಸರ್ ಮನೇಲಿ, 10 ಕಂಬ ಇದೆ. ಬಜೆಟ್ 70+ ಆಯಿತು ಸರ್. ಯಾಕಂದ್ರೆ ನಾವು ಅಲ್ಲಿಂದ ಎಲ್ಲ ತಂದಿದ್ದು, ಬ್ಯಾಂಗ್ಳೂರಿಂದನೇ ಎಲ್ಲ. ನೀವು ಬ್ಲಾಕ್ಸ್ ಇರ್ಬೋದು, ಏನೇ ಒಂದು ಇರ್ಬೋದು, ನಮ್ಮ ವರ್ಕರ್ಸ್ ಕೂಡ ನಾವು ಅಲ್ಲಿಂದನೇ ಕರೆಸಿದ್ದು. ಇಲ್ಲಿ ಸೌಕರ್ಯ ಸ್ವಲ್ಪ ಕಡಿಮೆ, ಹಳ್ಳಿಯಲ್ಲಿ ಸ್ವಲ್ಪ ಏನೂ ಇಲ್ಲಿ ಸಿಗೋದಿಲ್ಲ. ಹಂಗಾಗಿ ಒಳ್ಳೆ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದಕ್ಕೆ ಇನ್ನೂ ಕಡಿಮೆ ಬಜೆಟ್ ಮಾಡೋ ಜನ ಇದ್ದಾರೆ. ಆದರೆ ನಮಗೇನು ಅಂತಂದರೆ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಕ್ವಾಲಿಟಿನ ನೋಡಿದ್ವಿ ನಾವು, ಮೋರ್ ದೆನ್ ದಿ ಬಜೆಟ್. ನಮಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಇತ್ತು ಸರ್. ಇದೆಲ್ಲ ನಾವು ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು, ಟೈಲ್ಸ್ ಎಲ್ಲ ಇಲ್ಲೇ ತೊಗೊಂಡಿದ್ದು. ಇದು ಬಂದುಬಿಟ್ಟು ಸರ್ ಆತಂಗುಡಿ ಟೈಲ್ಸ್ ಅಂತ. ನಿಮ್ಗೇನು ಇದು ಕಾರ್ಪೆಟ್ ಫಿನಿಷ್ ಬರುತ್ತೆ, ಇದು ನ್ಯಾಚುರಲ್ಲಾಗಿ ಇರುತ್ತೆ. ರೆಡ್ ಆಕ್ಸೈಡು ನನಗೆ ತುಂಬ ಇಷ್ಟ ಸರ್, ಯಾಕಂದರೆ ಎಲ್ಲ ಮಾರ್ಬಲ್ ಹಾಕ್ತಾರೆ, ಗ್ರಾನೈಟ್ ಹಾಕ್ತಾರೆ, ದಟ್ ಈಸ್ ಆಲ್ ಕಾಮನ್. ನಮಗೇನಂತಂದರೆ ಇದು ರೆಡ್ ಆಕ್ಸೈಡೇ ಬೇಕಿತ್ತಲ್ಲ, ಆತಂಗುಡಿ ಟೈಲ್ಸ್ ಅಂದ್ಬಿಟ್ಟು ನಮಗೆ ವಿಜಯನಗರ ಹತ್ರ ಒಂದು ಅಲ್ಲಿ ಒಂದು ಜಾಗದಲ್ಲಿ ನಾವು ಇದನ್ನು ಪಿಕಪ್ ಮಾಡಿದ್ದು. ರೆಡ್ ಆಕ್ಸೈಡು ಅಲ್ಲೇ ರೆಡಿ ಮಾಡಿ ಮೇನ್ ಟು ಆರ್ಡರ್ ಅದು ಸರ್. ಇದು ಕಡಿಮೆ ಇದೆ ಸರ್, 70 ರುಪೀಸ್
ಪರ್ ಸ್ಕ್ವೇರ್ ಎಸ್ 70 ರುಪೀಸ್ ಎಸ್ ರೆಡ್ ಆಕ್ಸೈಡ್ ಫೀಲಿಂಗು ಮತ್ತೆ ನಿಮ್ಗೆ ಇದು ಆರ್ಟ್ ವರ್ಕ್ ಎಷ್ಟು ಚೆನ್ನಾಗಿದೆ ಇದು ಈ ರಾಜರ ಕಾಲದಲ್ಲೆಲ್ಲ ನೀವು ನೋಡ್ತೀರಾ ಇದನ್ನ ಏನಂತ ಈ ಡಿಸೈನ್ಸು ಇದೆಲ್ಲನೂ ಅದು ಆಂಟಿಕ್ ಆಗಿ ಕಾಣಲಿ ಹಳೆ ಕಾಲದಲ್ಲಿ ಅದು ಒಂದು ಬಿಟ್ಕೊಳ್ಬಾರ್ದು ನಾವು ಅಂದ್ಬಿಟ್ಟು ಇದು ಯಂಗರ್ ಜನ್ರೇಷನ್ಗೇನು ಇದು ಗೊತ್ತಿರೋದಿಲ್ಲ ಸೊ ಅವ್ರಿಗೆ ಒಂದು ತಿರ್ಗಾ ಮೆಲ್ಕ್ ಹಾಕೋ ಥರ ಇದೊಂದೆಲ್ಲ ಈ ಒಂದು ಕಂಬದ ಮನೆ ಹಿಂಗಿರುತ್ತೆ ತೊಟ್ಟಿ ಮನೆ ಈಗ ಎಲ್ಲ ಮಕ್ಕಳು ಏನು ಇಂಡಿಪೆಂಡೆಂಟ್ ಫ್ಯಾಮಿಲೀಸು ಅವರೆಲ್ಲ ಬರೀ ಅಪಾರ್ಟ್ಮೆಂಟ್ ಕಲ್ಚರಲ್ಲಿ ಇರ್ತಾರೆ ಇಂಡಿಪೆಂಡೆಂಟ್ ಹೌಸ್ ಇರುತ್ತೆ ಹಿಂಗೆ ಒಂದು ಪ್ರಕೃತಿ ನೋಡಿ ಮಳೆ ಬಂದಾಗ ಒಳಗಡೆ ಇನ್ನೊಂದು ಬಿಸಿಲು ಕೂಡ ಅಷ್ಟೇ ಇವಾಗ ನೋಡಿ ಬೆಂಗಳೂರಲ್ಲಿ ಇದ್ದಾಗ ಅಲ್ಲ ಆಮೇಲಿಂದ ನಿಮ್ಗೇನು ವಿಟಮಿನ್ ಸಿ ಡಿಫಿಷಿಯನ್ಸಿ ಇರುತ್ತೆ ವೇರೆಸ್ ಇಲ್ಲಿ ಇರೋದಕ್ಕೆ ನಮಗೇನಾಗುತ್ತೆ ಅಂದರೆ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಮತ್ತು ಈ ವಿಟಮಿನ್ ಸಿ ಕೊರತೆ ಅಂತೂ ಏನೂ ಇಲ್ಲ ಮತ್ತು ವಿ ಆರ್ ಫ್ರೀ ಫ್ರಮ್ ಆಲ್ ದಿಸ್ ಪೊಲ್ಯೂಷನ್ ಅದು ಮೇಯ್ನ್ ಅಡ್ವಾಂಟೇಜು ಈ ತೊಟ್ಟಿ ಮನೆಯಿಂದ ಮೊಸ್ಕಿಟೋಸ್ಗೆಲ್ಲ ನಾವು ಬರ್ಕೂಡ್ದು ಫ್ಲೈಸ್ ಏನು ಬರ್ಕೂಡ್ದು ಅಂದ್ಬಿಟ್ಟು ಒಂದು ಗ್ರೀನ್ ನೆಟ್ ಮೆಶ್ ಹಾಕ್ಬಿಟ್ಟಿದ್ದೀವಿ ನಾವು ಸೊ ದಟ್ ಬರೀ ಮಳೆ ಬರಬೇಕು ನಮಗೆ ಮಳೆ ನೀರು ಮಾತ್ರ ಬೀಳಬೇಕು ಹಾಂ ಸೊಳ್ಳೆ ಇದು ನಮಗೆ ಔಟ್ ಫ್ಲೋ ನಮ್ಮ ತೋಟಕ್ಕೆ ಮಾಡ್ಕೊಂಡಿದ್ದೀವಿ ಅದೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಮಕ್ಕಳು ಎಂಜಾಯ್ ಮಾಡಬೇಕು ಯಾಕಂದ್ರೆ ಬೆಂಗಳೂರಲ್ಲೆಲ್ಲ ನಾವು ಇದ್ದು ಆಚೆ ಬಿಡೋಕ್ಕಾಗೋದಿಲ್ಲ ಏನಂದರೆ ನಾವು ನಾಲ್ಕು ಗೋಡೆ ಒಳಗೆ ಇರಬೇಕು ಇಲ್ಲಿ ಅದಿಲ್ಲ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಎಗೈನ್ ಅಲ್ಲಿ ಕ್ಲೋರಿನ್ ವಾಟರು ಇದೆಲ್ಲ ನಿಮಗೆ ಒಂದು ಇದಿರುತ್ತೆ ಮಕ್ಕಳು ಅಟ್ಲೀಸ್ಟ್ ಎಂಜಾಯ್ ಮಾಡಲಿ ಇಲ್ಲಿ ಅಂದ್ಬಿಟ್ಟು ನಾವು ಇಲ್ಲಿ ನೀರು ಅದು ಓಪನ್ ಮಾಡಿದ್ರೆ ಕ್ಯಾಪು ನಿಮಗೆ ನೀರು ಆಚೆ ಔಟ್ ಫ್ಲೋ ಆಗುತ್ತೆ ಇಲ್ಲಾಂದರೆ ಇಲ್ಲೇ ಸ್ಟಾಗ್ನೆಂಟ್ ಆಗಿರುತ್ತೆ ಸಪೋಸಿಂಗ್ ನಾವು ಬೆಂಗಳೂರಲ್ಲಿ ಇತ್ತು ಮಳೆ ಬಂದ್ಬಿಡ್ತು ಅದು ಒಂದು ಲಿಮಿಟ್ ಇರುತ್ತೆ ಅಲ್ಲಿ ಆದ್ಮೇಲಿಂದ ಆಚೆ ನಮ್ಮ ತೋಟಕ್ಕೆ ಹೋಗುತ್ತೆ ಅಲ್ಲಿಂದ ನೀರು ಆಚೆ ಔಟ್ ಫ್ಲೋ ಆಗುತ್ತೆ